ಎಸ್ ಅಶ್ವತ್ಥನಾರಾಯಣವರೇ, ಹರಿರಾಮ್ ಅವರ ವಾದ ಸಮಸ್ಯೆ ಬಗೆಹರಿಸೋದ್ರ ಕಡೆ ನಿಮ್ಮ ಅಪ್ರೋಚೇ ಸರಿಯಿಲ್ಲ ಸರ್. ಒಂದು ಈಗ ಹೆಚ್ಚು ಹೆಚ್ಚು ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಸ್ಥಾಪನೆಯಾಗಬೇಕು, ಸರ್ಕಾರ ಜಾಬ್ ಕೊಡಬೇಕು, ಅದು ಬಿಟ್ಟು ನೀವು ಖಾಸಗಿಯವರಿಗೆ ಆ ಜವಾಬ್ದಾರಿ ವಹಿಸ್ತಾ ಇದ್ದೀರಿ ಸರ್. ಸರ್ಕಾರ ಒಂದೇ ಅಲ್ಲ ಉದ್ಯೋಗ ಕೊಡ್ತೀವಿ, ಇವತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಎಷ್ಟು ಲಕ್ಷ ಜನ ಉದ್ಯೋಗದಲ್ಲಿದ್ದಾರೆ ಅದೇ ತಪ್ಪು ಅಂತ, ಖಾಸಗಿ ಕ್ಷೇತ್ರದಲ್ಲಿ ಎಷ್ಟು ಜನ ಉದ್ಯೋಗದಲ್ಲಿದ್ದಾರೆ ನೀವು ಮಾಡಿದ ಪಾಲಿಸಿ ಮಿಸ್ಟೇಕ್ ಇಂದ ಹಾಗಾಗಿದೆ ಅಂತ ನೋಡಿ ಇಲ್ಲಿ ಕೇಳಿ. ಒಂದೇನಂತಲೇ ಇಲ್ಲಿ ಸರ್ಕಾರಿ ಸ್ವಾಮ್ಯದಲ್ಲಿ ನಾನು ಕೆಲಸ ಮಾಡಿ ಬಂದು ಟ್ರಾನ್ಸ್ಪರೆನ್ಸಿ ಇಲ್ಲ ಸರ್, ಬಹಳ ಮಿಸ್ಯೂಸ್ ಇದೆ ಸರ್. ಅದಕ್ಕೆ ಫೇಲ್ಯೂರ್ ಗವರ್ನಮೆಂಟ್ ಅಲ್ಲ ರೀ, ಅದಕ್ಕೊಂದು ಮ್ಯಾನೇಜ್ ಒಂದು ನಿಮಿಷ ಕೇಳಿ, ಅದಕ್ಕೊಂದು ಮ್ಯಾನೇಜ್ಮೆಂಟ್ ಇದೆ, ಲೇಬರ್ ಇಶ್ಯೂ ಇದು, ಅದು ಅದಕ್ಕೊಂದು ಮ್ಯಾನೇಜ್ಮೆಂಟ್ ಇದೆ, ಲೇಬರ್ಸ್ ಇರ್ತಾರೆ, ವರ್ಕರ್ಸ್ ಇರ್ತಾರೆ, ಮಾರ್ಕೆಟಿಂಗ್ ಇರ್ತದೆ, ಆರ್ಡರ್ ಪೊಸಿಷನ್ ಇರ್ತದೆ, ಆಗೋದಿಲ್ಲ. ಇವತ್ತಿನ ದಿನ ನಾನು ಬಿ ಎಚ್ ಅಲ್ಲಿ ಕೆಲಸ ಮಾಡಿದೆ, ಒಂದು ಲಾರಿಂದ ಒಂದು ಕ್ಯೂಬಿಕಲ್ ಹೋಗ್ತಾ ಇತ್ತು, ಇವತ್ತು ಒಂದು ಸೂಟ್ ಕೇಸಲ್ಲಿ ಹೋಗ್ತದೆ, ಒಂದು ಕ್ಯೂಬಿಕಲ್ ವರ್ಕ್ ಒಂದು ಸೂಟ್ ಕೇಸ್ ಅಲ್ಲಿ ತೊಗೊಂಡೋಗಿಟ್ರೆ ಪವರಲ್ಲಿ ಸ್ಟೇಷನಲ್ಲಿ ಕೆಲಸ ಮಾಡೋದು. ಮುಂಚೆ ಒಂದು 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 ಟ್ರಕ್ಗೆ ಒಂದು ಇದು ಪ್ಯಾನಲ್ ಬೋರ್ಡ್ ಹೋಗ್ತಾ ಇತ್ತು, ಇವತ್ತು ಟೆಕ್ನಾಲಜಿ ಬದಲಾವಣೆ ಆಗಿದೆ, ಚೇಂಜಸ್ ಆಗಬೇಕಲ್ಲ. ನೀವು ಬಿ ಎಚ್ ಎಲ್ ಫ್ಯಾಕ್ಟ್ರಿ ಚೆನ್ನಾಗಿದೆ, ಯಾಕೆ ಎಚ್ ಎಂ ಡಿ ಕೆಟ್ಟೋಯ್ತು? ಬಿಕಾಸ್ ಆಫ್ ಆರ್ ಎನ್ ಡಿ. ಯಾವುದೇ ಒಂದು ಪಬ್ಲಿಕ್ ಸೆಕ್ಟರ್ ಒಂದು ಇಂಡಸ್ಟ್ರಿ ಚೆನ್ನಾಗಿ ನಡಿಬೇಕಾದ್ರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ ಎನ್ ಡಿ ಇಂಪಾರ್ಟೆಂಟ್ ಸರ್. ಇವತ್ತೊಂದು ಆರ್ಡ್ರು ಚೇಂಜಸ್ ಆಯಿತು, ಹೊಸ ಟೆಕ್ನಾಲಜಿಗೆ ಅಪ್ಡೇಟ್ ಆಗಬೇಕಾಯ್ತು. ರೆಮ್ಕೋ ಫ್ಯಾಕ್ಟ್ರಿನಲ್ಲಿ ರೇಡಿಯೋ ಮಾಡ್ತಾರೆ, ಮೀಟ್ರು ಮಾಡ್ತಾರೆ, ಎಲೆಕ್ಟ್ರಿಕಲ್ ಮೀಟ್ರು, ಇ ಪಿ ಎ ಬಿಕ್ಸ್ ಬಂತು, ಸಿಲಿಕಾನಿಗೆ ಬಂತು, ಪ್ಯಾನಲ್ ಬೋರ್ಡಿಗೆ ಬಂತು, ಡಿಫೆನ್ಸ್ ಆರ್ಡರ್ ತೊಗೊಂಡಿದ್ದಾರೆ. ಹೊಸ ಹೊಸ ಟೆಕ್ನಾಲಜಿಗೆ ಈ ಪಬ್ಲಿಕ್ ಸೆಕ್ಟರ್ಗಳು ಅಪ್ಡೇಟ್ ಆಗಬೇಕು. ಅಪ್ಡೇಟ್ ಆಗಲಿಲ್ಲ ಅಂತ ಹೇಳಿದ್ರೆ ಖಾಸಗಿ ಜೊತೆ ಕಾಂಪಿಟೇಷನ್ ಮಾಡಬೇಕು. ಮಾರ್ಕೆಟಿಂಗ್ ಇದೆ ಸರ್, ಮಾರ್ಕೆಟಿಂಗ್ ಮಾಡೋದಿಲ್ಲ. ಎಚ್ ಎಂ ಡಿ ತುಮಕೂರಲ್ಲಿ ಎಚ್ ಎಂ ಡಿ ಓಪನ್ ಆಯಿತು, ಬೆಂಗಳೂರಲ್ಲಿ ಇದ್ದಂಥ ಎಚ್ ಎಂ ಡಿ ಎಲ್ಲವೂ ಸಹ ಅದರಲ್ಲಿ ಇದ್ದಂಥ ಟೆಕ್ನಾಲಜಿ ಟೈಟಾನವ್ರಿಗೆ ಮಾರಾಟ ಮಾಡಿಕೊಂಡ್ರು. ಯಾರು ಮ್ಯಾನೇಜ್ಮೆಂಟ್ನವರು? ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ? ಇಂಡಸ್ಟ್ರಿಯಲ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್ ಆಗಕ್ಕಾಗ್ತದ? ಇವತ್ತು ಎಚ್ ಎಂ ಡಿ ಎಷ್ಟು ಚೆನ್ನಾಗಿ ನಡೀತಿದೆ? ಎಚ್ ಎಂ ಡಿ ಇಸ್ ದ ಮದರ್ ಇಂಡಸ್ಟ್ರಿ, ಮೇಕ್ ಅದರ್ ಇಂಡಸ್ಟ್ರೀಸ್ ಅಂತ 1918ನಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು. ಎಚ್ ಎಂ ಡಿ ಇಸ್ ದ ಮದರ್ ಇಂಡಸ್ಟ್ರೀಸ್, ಮೇಕ್ ಅದರ್ ಇಂಡಸ್ಟ್ರೀಸ್, ವಿ ಗಿವ್ ದಿ 20% ಬೋನಸ್ ಟು ಅವರ್ ಎಂಪ್ಲಾಯ್ಸ್ ಅಂತ ಅಡ್ವರ್ಟೈಸ್ ಕೊಡ್ತಾರೆ ಸರ್. ಇವತ್ತು ಯಾಕಾಗಿಲ್ಲ? ಸಂಬಳ ಕೊಡೋದು ಕಷ್ಟ ಆಯ್ತು. ಇವತ್ತು ಸಂಬಳ ಕೊಡೋದು ಕಷ್ಟ ಇಲ್ಲ ಸರ್, ನೀವು ಒಪ್ಕೊಂಡ್ರಲ್ಲ. ನಾವಲ್ಲ ಹರಿರಾಮ್, ನೀವು ಸ್ಟೂಡೆಂಟ್ ಲೈಫಲ್ಲಿ ಬಂದವರು, ನೀವು ಒಬ್ಬ ಮ್ಯಾನೇಜ್ಮೆಂಟ್ ಮಾಡೋ ಮಿಸ್ಟೇಕ್ ನ ನೀವು ಪೊಲಿಟಿಷಿಯನ್ ಕಾರಣ ಅಂತ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇದ್ದಾಗ ನೀವು ಕಮೆಂಟ್ ಮಾಡಿ. ನಮ್ಮ ನಮ್ಮಲ್ಲಿ ಕೇಳಿ, ಹರಿರಾಮ್ ಹರಿರಾಮ್ ಕೇಳಿ, ಜಗತ್ತಿನ ಯಾವ ದೇಶದಲ್ಲಿ ಗವರ್ನಮೆಂಟ್ ಇಸ್ ದ ಬಿಗ್ಗೆಸ್ಟ್ ಎಂಪ್ಲಾಯರ್ ಹೇಳಿ? ಪಾಕಿಸ್ತಾನ ಸೈನ್ಯದವರು ಫ್ಯಾಕ್ಟರಿ ನಡೆಸ್ತಾರ ಅಲ್ಲಿ. ಜಗತ್ತಿನ ಯಾವ ರಾಷ್ಟ್ರ ಸರ್, ಜಗತ್ತಿನ ಯಾವ ರಾಷ್ಟ್ರ? ನಾನು ನಿಮ್ಗೆ ಉದಾಹರಣೆ ಕೊಡ್ಬೇಕಂದ್ರೆ ಚೈನಾ ಕೊಡ್ತೀನಿ. ಲುಕ್ ಅಟ್ ಚೈನಾ, ಒಂದು ಕಮ್ಯುನಿಸ್ಟ್ ರಾಷ್ಟ್ರ, ಕಮ್ಯುನಿಸ್ಟ್ ರಾಷ್ಟ್ರದಲ್ಲಿ ಪ್ರೈವೇಟೈಸೇಷನ್ ಎಷ್ಟರ ಮಟ್ಟಿಗಿದೆ ನೋಡ್ಕೊಳ್ಳಿ. ಪ್ರೈವೇಟೈಸೇಷನ್ ಶುರುವಾಗಿದೆ ಅಲ್ಲಿ, ಒಪ್ಕೋತೀನಿ ಖಂಡಿತವಾಗ್ಲೂ. ಸಿ, ನೀವು ಬೇರೆ ದೇಶಗಳಿಗೆ ಕಂಪೇರ್ ಮಾಡೋದು, ನಮ್ಮ ದೇಶಕ್ಕೆ ಕಂಪೇರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡಿದಾಗ, ಅಲ್ಲಿರ್ತಕ್ಕಂಥ ಜನಸಂಖ್ಯೆ, ಅಲ್ಲಿರ್ತಕ್ಕಂಥ ಶಿಕ್ಷಣ, ಅಲ್ಲಿರ್ತಕ್ಕಂಥ ಜಾಗೃತಿ ಮತ್ತು ಇಲ್ಲಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗಿದೆ? ಉದಾಹರಣೆಗೆ ಇವತ್ತು ನೋಡಿ, ಈ ಲಾಕ್ಡೌನ್ ಪೀರಿಯಡಲ್ಲಿ ಎಷ್ಟು ಜನ ಖಾಸಗಿ ಕಂಪನಿಗಳು ಇವತ್ತು ಅವರ ಎಂಪ್ಲಾಯ್ಗಳನ್ನು ಬೀದಿ ತಳ್ಳಿಬಿಟ್ಟಿದ್ದಾರೆ. ಇಲ್ಲಿ ನಿಮಗೆ ಲೇಬರ್ ಲಾಸ್ ಬರೋದು, ಇವಾಗ ಸರ್ಕಾರನೇ ಉತ್ತರ ಪ್ರದೇಶ ಮತ್ತು ಇನ್ನೊಂದು 5-6 ಸರ್ಕಾರಗಳು ಲೇಬರ್ ಲಾಸ್ ನೇ ಡೈಲ್ಯೂಟ್ ಮಾಡಿಬಿಟ್ಟಿದ್ದಾರೆ, ಎಲ್ಲವನ್ನು ತೆಗೆದಾಕ್ಬಿಟ್ಟಿದ್ದಾರೆ. ಅಲ್ಲ ಆ ಥರ ಅಲ್ಲ, ಇವ್ರು ಲೇಬರ್ ಗಳ ಕಷ್ಟ ಬೇಕಾಗಿಲ್ಲ ಅವ್ರಿಗೆ, ಇವ್ರಿಗೆ ಕಾರ್ಖಾನೆ ಮಾಲೀಕರ ಲಾಭ ಬೇಕಾಗಿದೆ ಸರ್. ಲೇಬರ್ಗಳಿಗೆ ಕೆಲಸ ಇರಬೇಕು, ಅವ್ರಿಗೆ ಸಂಬಳ ಬರಬೇಕು ಅಂದ್ರೆ ಫ್ಯಾಕ್ಟರಿ ನಡೀತಾ ಇರಬೇಕು. ಖಂಡಿತವಾಗ್ಲೂ ಒಪ್ಕೊಳ್ತೀರಾ? ಖಂಡಿತವಾಗ್ಲೂ. ಫ್ಯಾಕ್ಟರಿ ನಡೆಯೋದಕ್ಕೆ ಏನ್ ಬೇಕೋ ಆ ವ್ಯವಸ್ಥೆಗಳನ್ನ ಮಾಡಬೇಕಾಗುತ್ತೆ. ಐ ವಾಂಟ್ ಡಿಸೋಸ್ ಅವ್ರೆ ಸಮಸ್ಯೆಯ ಆರಂಭದಲ್ಲಿ ಅಕೌಂಟಿಗೆ ದುಡ್ಡು ಹಾಕಿದ್ವಿ, ಅದು ಹೆಚ್ಚೋ ಕಡಿಮೆನೋ ಡಿಬೇಟೇಬಲ್ಲು. ಉಚಿತವಾಗಿ ರೇಷನ್ ಕೊಟ್ಟಿದ್ದೀವಿ, ಉಚಿತವಾಗಿ ಸಿಲಿಂಡರ್ ಕೊಟ್ಟಿದ್ದೀವಿ. ಊರಿಗೆ ಹೋದಂಥ ವಲಸೆ ಕಾರ್ಮಿಕರು ಊರಲ್ಲಿ ಕೆಲಸ ಮಾಡ್ತೀವಿ ಅಂದರೆ ನರೇಗಾದಲ್ಲಿ ಕೆಲಸ ಕೊಟ್ಟಿದ್ದೀವಿ. ಇನ್ನು ಮೇಲೆ ಆಗಬೇಕಾಗಿರುವಂಥದ್ದು ದೂರದೃಷ್ಟಿಯ ಎಕನಾಮಿಕ್ ರಿಫಾರ್ಮ್ಸ್, ಅದನ್ನು ಈಗ ಮಾಡ್ತಾ ಇದ್ದೀವಿ. ಗೌರ್ಮೆಂಟ್ನ ಡಿಫೆನ್ಸ್ ಅದು, ಒಪ್ಕೊಳ್ತೀರಾ ಈ ಡಿಫೆನ್ಸನ್ನು? ಅಜಿತ್, ಇದು 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 ಒಂದು ದೊಡ್ಡ ಹಾಸ್ಯಾಸ್ಪದವಾಗಿರ್ತಕ್ಕಂಥ ವಿಚಾರ. ಈಗ ನೀವು ದೇಶದ ಆರ್ಥಿಕತೆಯನ್ನ
ಮುಳುಗಿಸ್ಲಿಕ್ಕೆ, ದೇಶದ ಆರ್ಥಿಕತೆಯನ್ನು ಸುಧಾರಣೆ ಮಾಡಲಿಕ್ಕೆ COVID-19 ನಿಮಗೆ ಸಂದರ್ಭ ಅಲ್ಲ. ನಿಮ್ಮ ಸಂದರ್ಭ ಯಾವುದು? ನಿಮ್ಮ ಬಜೆಟ್ ಸಂದರ್ಭ ಮಾಡಬೇಕಾಗಿತ್ತು. ನೀವು 6 ವರ್ಷದ ಅಧಿಕಾರದಲ್ಲಿ ಇದ್ದೀರಿ, ಆವಾಗೆಲ್ಲ ಈ ರಿಫಾರ್ಮ್ಸ್ ಬರಬೇಕಾಗಿತ್ತು. ಈಗ ಜನ ನೋಡೋದು, ನಾವು ಕಷ್ಟದಲ್ಲಿದ್ದೇವೆ, ಇಂಡಸ್ಟ್ರಿ ಮುಳುಗಿದೆ, ಜನರಲ್ಲಿ ಬೈಯಿಂಗ್ ಕೆಪಾಸಿಟಿ ಇಲ್ಲ, ಊಟಕ್ಕೆ ಅನ್ನ ಇಲ್ಲ, ಕಾರ್ಖಾನೆಗಾರರಿಗೆ ಕೆಲಸಗಾರರಿಗೆ ಕೊಡ್ಲಿಕ್ಕೆ ಸಂಬಳ ಇಲ್ಲ, ಇದನ್ನು ಹೇಗೆ ಸುಧಾರಣೆ ಮಾಡುತ್ತಾರೆ ಎನ್ನುವುದರ ಬಗ್ಗೆ ಚಿಂತೆ ಮಾಡಿ 20,000 ಕೋಟಿ ರೂಪಾಯಿನ ಬಜೆಟ್ ನಾನು ಜನರಿಗೆ ಬಜೆಟ್ ಕೊಡ್ತೇನೆ, 20,000 ಕೋಟಿಯ ಕೊಡುಗೆ ಕೊಡ್ತೇನೆ, ವಿಶೇಷ ಪ್ಯಾಕೇಜ್ ಕೊಡ್ತೇನೆ ಅಂತ ಹೇಳಿ ಜನರಿಗೆ ಮೋಸ ಹರಿರಾಮ್ ವಾಟ್ಸಪ್ ಅಲ್ಲಿ ಬಂದಂತ ಮೆಸೇಜ್ ಪೂರ್ತಿ ಕೇಳಿಸ್ಕೊಳ್ಳಿ ಸರ್, ದಯವಿಟ್ಟು ಕೇಳಿಸ್ಕೊಳ್ಳಿ. ನಮಗೆ ಬಂದಿರುವ ಪ್ರತಿ ಸುದ್ದಿಯನ್ನ ಕ್ರಾಸ್ ಚೆಕ್ ಮಾಡೋಣ. ಹರಿರಾಮ್ ಆಗಿರ್ಲಿ, ಅಶ್ವಥ್ ನಾರಾಯಣ ಆಗಿರ್ಲಿ, ಮೋಹನ್ ಅವರಾಗಿರ್ಲಿ, ಅಥವಾ ಐವಾನ್ ಡಿಸೋಜಾ ಅವರಾಗಿರ್ಲಿ, ಕೊರೋನಾದಿಂದ ಕಡುಬಡವರಿಗೆ ಏನೂ ತೊಂದರೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ನಮಗ್ ನಾವು ಮಾಡಿಕೊಳ್ಳುವ ಆತ್ಮವಂಚನೆ. ಹಂಗಂತ ಸಹಾಯ ಏನು ಆಗ್ಲಿಲ್ವಾ? ಪ್ರತಿದಿನ ಊಟವನ್ನ ಕೊಟ್ಟಿದ್ದು ಸರ್ಕಾರ ಕೊಡ್ತಾ, ಖಾಸಗಿ ಸಂಸ್ಥೆಗಳು ಕೊಟ್ಟವ ಸರ್? ಆಗಿದೆ ಸರ್ ವ್ಯವಸ್ಥೆ, ಆಗಿದೆ ಸರ್ ವ್ಯವಸ್ಥೆ, ಖಂಡಿತವಾಗ್ಲೂ ಆಗಿದೆ ವ್ಯವಸ್ಥೆ. ಅಶ್ವಥ್ ನಾರಾಯಣ್ ಅವರೇ ಕ್ಲೋಸಿಂಗ್ ರಿಮಾರ್ಕ್ ತೆಗೆದುಕೊಳ್ತಾ ಇದ್ದೀನಿ. ಆತ್ಮಶುದ್ಧಿಯಿಂದ ಕೆಲಸ ಆಗಬೇಕಾಗಿರುವ ಸಂದರ್ಭ ಸರಿದು ಕಡುಬಡವ ಪಡಬಾರದ ಪಾಡುಪಟ್ಟಿದ್ದಾನೆ, ಅದನ್ನ ತಳ್ಳಿ ಹಾಕೋದು ಬೇಡ. 5 ಜನ ಗಂಗಾ ನದಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ್ರು, ಅದು ಹಸಿವಿನಿಂದನ, ಫ್ಯಾಮಿಲಿ ಪ್ರಾಬ್ಲಮ್ ಇಂದನ, ಅದನ್ನ ಡಿಬೇಟ್ ಮಾಡೋಣ. ನಾವು ಒಂದೇ ನಿಮಿಷ ಹಸಿವಿನಿಂದ ಹುಲ್ಲು ತಿಂತಾ ಇದ್ದಾರೆ ಜನ ಅನ್ನುವ ರಿಪೋರ್ಟ್ ಬಂತು, ಇಮ್ಮಿಡಿಯೇಟ್ ಆಗಿ ಅಲ್ಲಿ ಹೋಗಿ ಅದರ ಒಂದು ಫ್ಯಾಕ್ಟ್ ಚೆಕ್ ಆಗುತ್ತೆ, ಅದರ ಸತ್ಯಾಂಶ ಏನು ಡಿಬೇಟ್ ಮಾಡೋಣ. ಹಂಗಂತ ಸಣ್ಣ ಸಣ್ಣ ಮಕ್ಕಳನ್ನ ಹೊತ್ಕೊಂಡು 500-600 ಕಿಲೋಮೀಟರ್ ನಡ್ಕೊಂಡು ಹೋದ್ರಲ್ಲ ಸರ್, ಅದು ಸುಳ್ಳು ಅಂತ ಹೇಳಿದ್ರೆ ತಪ್ಪು. ಅಶ್ವಥ್ ನಾರಾಯಣ ಅವರೇ ನಾನು ಕ್ಲೋಸಿಂಗ್ ರಿಮಾರ್ಕ್ ತೆಗೆದುಕೊಳ್ತಾ ಇದ್ದೀನಿ. ಕ್ಲೋಸಿಂಗ್ ರಿಮಾರ್ಕ್, ಅವರೆಲ್ಲರಿಗೂ ರಟ್ಟೆಯಲ್ಲಿ ಕಸುವಿದೆ ಸರ್. ಸ್ವಾಭಿಮಾನದಿಂದ ದುಡಿದು ತಿಂತಾ ಇರೋರು, ಅವ್ರಿಗೊಂದು ದುಡಿಯೋ ಅವಕಾಶ ಕಲ್ಪಿಸ್ಬೇಕಷ್ಟೇ. ಆ ದುಡಿಯೋ ಅವಕಾಶ ಈ ಪ್ಯಾಕೇಜ್ನಿಂದ ಕಲ್ಪನೆ ಆಗುತ್ತೆ ಸರ್, ಖಂಡಿತ ಆಗುತ್ತೆ ಸರ್.
ನೀವು ಇದರಲ್ಲಿ ಮ್ಯಾಕ್ಸಿಮಮ್ ಮಾಡ್ತಾ ಇರತಕ್ಕಂತ ಸ್ಟಾರ್ಟ್ಅಪ್ ಇಂಡಿಜಿನಸಸ್ ಇವೆಲ್ಲ ಆಗ್ತಾ ಇರೋದು ಯಾವುದರಿಂದ ಸಿ ಒಂದು ನೋಡಿ ತುಮಕೂರಲ್ಲಿ ಒಂದು ಡಿಫೆನ್ಸ್ ಯೂನಿಟ್ ಓಪನ್ ಆದರೆ ಭಾರತದ ಒಂದು ಸ್ವಾವಲಂಬಿ ಕೈಗಾರಿಕೆ ಓಪನ್ ಆದರೆ ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಸರ್ ನೀವು ಉದ್ಯೋಗ ಸಿಕ್ತಂಗೆ ಆಗೋದಿಲ್ಲ ನಿಮಗೆ ಖಾಸಗೀಕರಣ ಮಾಡಿದ್ರೆ ಉದ್ಯೋಗ ಸಿಕ್ತಂಗೆ ಆಗೋದಿಲ್ಲ ಸರ್ ನಿಮಗೆ ಫೈನಲ್ ಕಮೆಂಟ್ ಫೈನಲ್ ಕಮೆಂಟ್ ಸರ್ಕಾರದಿಂದ ಆಗೋದು ಅಂತ ಐ ವಾಂಟ್ ಡಿಸೋಸ್ ಅವರ್ ಎಸ್ ಫೈನಲ್ ಕಮೆಂಟ್ ನಾವು ಅಯ್ಯೋ ಐ ವಾಂಟ್ ಡಿಸೋಸ್ ಅವರ್ ನಾವು ಯಾವತ್ತೂ ಸರ್ ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡೋದು ಬೇಡಿ ವಸ್ತುಸ್ಥಿತಿ ಮಾತಾಡೋಣ ಪೂರ್ವಾಗ್ರಹ ಅಶ್ವತ್ಥರೇ ಅಜಿತ್ ಅಜಿತ್ ಲೆಟ್ ಮೀ ಅಲೌ ಮೀ ಟು ಸ್ಪೀಕ್ ಎಸ್ ಎಸ್ ಪ್ಲೀಸ್ ಫೈನಲ್ ಕಮೆಂಟ್ ಅಜಿತ್ ನಾನು ಏನ್ ಹೇಳ್ತೇನೆ ಈಗ ಅಶ್ವತ್ಥರೇ ಹೇಳುದು ಲಾಂಗ್ ಟರ್ಮ್ಗೆ ನಮ್ಮ ಭಾರತದ ಇಕೋನಮಿ ಡೆವಲಪ್ ಮಾಡಲಿಕ್ಕೆ ನೀವು ಹೇಳಿದ ಯೋಜನೆಗಳೆಲ್ಲ ತಗೊಳ್ಳೋಣ ಅದು ಸತ್ಯ ಅಂತ ಒಪ್ಪೋಣ ಆದರೆ ಇವತ್ತು ನೀವು ಹೇಳಿದಂಥದ್ದು ಜನರು ಸಂಕಷ್ಟದಲ್ಲಿದ್ದಾರೆ ಊಟಕ್ಕೆ ಗತಿ ಇಲ್ಲ ಕೆಲಸ ಕಳ್ಕೊಂಡಿದ್ದಾರೆ ಕಾರ್ಮಿಕರು ಒಲೆ ಏನು ವಲಸೆ ಹೋಗ್ತಿದ್ದಾರೆ ಇದೆಲ್ಲ ಆದಂಥ ಸಂದರ್ಭದಲ್ಲಿ ನಾವು ಏನು ನಿರೀಕ್ಷೆ ಮಾಡ್ತೇವೆ ನೀವು ಏನು ಸಹಾಯ ಮಾಡ್ತೀರಿ ಜನರಿಗೆ ನೀವು ಎಲ್ಲ ಕಾರ್ಖಾನೆಗಳಿಗೆ ನೀವು ಉದ್ಧಾರ ಮಾಡಿ ಅಥವಾ ಇಂಡಸ್ಟ್ರಿ ಡೆವಲಪ್ ಮಾಡಿ ನೀವು ಯಾರಿಗೆ ಸೇಲ್ ಮಾಡ್ತೀರಿ ಬೈಯಿಂಗ್ ಪವರ್ ಬೈಯಿಂಗ್ ಪವರ್ ಇರಬೇಕಿದ್ರೆ ಜನರ ಕೈಯಲ್ಲಿ ದುಡ್ಡು ಇರ್ಬೇಕು ತಾನೆ ಜನರಿಗೆ ಊಟ ಮಾಡ್ಬೇಕು ತಾನೆ ಅದು ಜನರಿಗೆ ನೀವು ಊಟ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ಜನರ ಕಷ್ಟಗಳಿಗೆ ಇದು ಸ್ಪಂದನೆ ಮಾಡ್ತಾ ಇಲ್ಲ ನೀವು ಸಾಲ ತಗೊಳ್ಳಿ ನೀವು ಇಂಡಸ್ಟ್ರಿ ಮಾಡಿ 12 ತಿಂಗಳು ಲೇಟ್ ಮಾಡಿ ಅದು ಅಲ್ಲ ವಾಟ್ ಯು ಆರ್ ಗೋಯಿಂಗ್ ಟು ಗಾಟ್ ಯುವರ್ ಪಾಯಿಂಟ್ ಥ್ಯಾಂಕ್ ಯು ಸೋ ಮಚ್ ಗಾಟ್ ಯುವರ್ ಪಾಯಿಂಟ್ ಮಾಡ್ತೀರಿ ಅವರಿಗೆ ಇಂಡಸ್ಟ್ರಿ ಪಾಯಿಂಟ್ ಟೇಕ್ ಪಾಯಿಂಟ್ ಟೇಕ್ ಇದನ್ನು ಹೇಳಿ ಇದನ್ನೆಲ್ಲ ಹೇಳಿದೆ ನೀವು ಬೇಡ ಅಂತೆಲ್ಲ 20,000 ಕೋಟಿ ಅಂತ ಹೇಳಿ ಇನ್ನೊಂದು ಡೋಗಿ ಕಂಪನಿ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಎಸ್ ಥ್ಯಾಂಕ್ ಯು ಸೋ ಮಚ್ ಐವಾನ್ ಡಿಸೋಸ್ ಅವರೇ ನಂಗೆ ಸಮಯ ಮುಗಿದಿದೆ ಮೂರು ಜನ ಗಣ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ದಿವಸ